ಇಂದು ಭಾರತ ಸಂವಿಧಾನದ ದಿನ. ಸ್ವಾತಂತ್ರ್ಯ ಭಾರತದ ಪ್ರಜೆಗಳಾದ ನಾವುಗಳು ನಮಗೆ ಬದುಕುವ ಹಕ್ಕನ್ನು ನೀಡಿರುವ ಸಂವಿಧಾನದ ಬಗ್ಗೆ ತಿಳಿಯಲೇಬೇಕು. 2015 ರಿಂದ ಪ್ರತಿ ವರ್ಷ ನವೆಂಬರ್ 26 ರಂದು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ. 2015 ರ ಅಕ್ಟೋಬರ್ 11 ರಂದು ಸಮಾನತೆಯ ಪ್ರತಿಮೆಗೆ ಶಂಕುಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸಂವಿಧಾನ ದಿವಸ್ ಆಚರಣೆಯನ್ನು ಘೋಷಿಸಿದರು. ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ನಂತರ ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನು ರಚಿಸುವ ಜವಾಬ್ದಾರಿಯನ್ನು ಸಮಿತಿಗೆ ವಹಿಸಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. 1948 ರ ಆರಂಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾರತೀಯ ಸಂವಿಧಾನದ ಕರಡನ್ನು ಪೂರ್ಣಗೊಳಿಸಿದರು ಹಾಗೂ ಅದನ್ನು ಸಂವಿಧಾನ ಸಭೆಯಲ್ಲಿ ಮಂಡಿಸಿದರು. ನವೆಂಬರ್ 26 1946 ರಂದು ಈ ಕರಡನ್ನು ಕೆಲವು ತಿದ್ದುಪಡಿಗಳೊಂದಿಗೆ ಅಂಗೀಕರಿಸಲಾಯಿತು. ನಂತರ ಅಂದರೆ 1950 ರ ಜನವರಿ 26 ರಂದು ಭಾರತೀಯ ಸಂವಿಧಾನವು ಗಣರಾಜ್ಯ ದಿನವಾಗಿ ಜಾರಿಗೆ ಬಂದಿತು. ಭಾರತೀಯ ಸಂವಿಧಾನವು ಆಂಗ್ಲ ಭಾಷೆಯಲ್ಲಿ 1,17,360 ಪದಗಳನ್ನು ಹೊಂದಿರುವ ವಿಶ್ವ ಅತಿದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಈ ಸಂವಿಧಾನ ದಿನದ ಇತಿಹಾಸ ಮಹತ್ವ ಹಾಗೂ ಭಾರತ ಸಂವಿಧಾನದ ಕುರಿತು 10 ಮಹತ್ವದ ಸಂಗತಿಗಳನ್ನು ತಿಳಿಯೋಣ ಬನ್ನಿ. ಭಾರತ ಸಂವಿಧಾನವು ಸಂಪೂರ್ಣ ಕೈಯಲ್ಲೇ ಬರೆದ ಹಾಗೂ ವಿನ್ಯಾಸಗೊಳಿಸಿರುವುದಾಗಿದೆ. ಭಾರತದ ಆಧುನಿಕ ಕಲೆಯ ಪ್ರವರ್ತಕ ಎಂದೇ ಕರೆಸಿಕೊಳ್ಳುವ ನಂದಲಾಲ್ ಬೋಸ್ ಅವರು ಸಂವಿಧಾನದ ಪ್ರತಿಯೊಂದು ಪುಟದ ಅಂಚನ್ನು ವಿಶಿಷ್ಟವಾಗಿ ವಿಭಿನ್ನವಾಗಿ ವಿನ್ಯಾಸಗೊಳಿಸಿದ್ದರು ಹಾಗೂ ಕಲಾಕೃತಿಗಳಿಂದ ಅಲಂಕರಿಸಿದ್ದರು. ಕ್ಯಾಲಿಗ್ರಫಿಕ್ ಕಲೆಯ ಮಾಸ್ಟರ್ ಪ್ರೇಮ್ ಬಿಹಾರಿ ನರೇನ್ ರೈಜಡಾ ಏಕಾಂಗಿಯಾಗಿ ಸಂವಿಧಾನವನ್ನು ಬರೆದಿದ್ದಾರೆ. ಸಂವಿಧಾನ ಮೂಲ ಹಸ್ತ ಪ್ರತಿಯನ್ನು 12x22 ಇಂಚು ಅಳತೆಯ ಚರ್ಮ ಕಾಗದದ ಹಾಳೆಗಳ ಮೇಲೆ ಬರೆಯಲಾಗಿದೆ. ಇದರ ಜೀವಿತಾವಧಿ 1000 ವರ್ಷಗಳು ಎನ್ನಲಾಗುತ್ತೆ. ಮೂಲ ಪ್ರತಿಯು 3.75 ಕೆಜಿ ತೂಕ ಹೊಂದಿದೆ. ಭಾರತೀಯ ಸಂವಿಧಾನದ ಹೆಸರನ್ನು ಅಮೆರಿಕದಿಂದ ಎರವಲು ಪಡೆಯಲಾಗಿದೆ. ಇದರ ಸ್ಥಾನ ಹಾಗೂ ಕಾರ್ಯಗಳನ್ನು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 1949 ರಲ್ಲಿ 284 ಸದಸ್ಯರು ಸಹಿ ಹಾಕುವ ಮೂಲಕ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಭಾರತೀಯ ಸಂವಿಧಾನವನ್ನು ಹಿಂದಿ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಬರೆಯಲಾಗಿದೆ. ಭಾರತದ ಸಂವಿಧಾನವನ್ನು ರಚಿಸಲು ಸುಮಾರು 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುಕೊಂಡಿದೆ. ಭಾರತ ಸಂವಿಧಾನವು ಪೀಠಿಕೆ 448 ಲೇಖನಗಳು 12 ಅನುಚ್ಛೇದಗಳು 115 ತಿದ್ದುಪಡಿಗಳೊಂದಿಗೆ 22 ಭಾಗಗಳನ್ನು ಹೊಂದಿದೆ. ಭಾರತ ಸಂವಿಧಾನವು 1,17,360 ಪದಗಳನ್ನು ಹೊಂದಿರುವ ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದು ನಮ್ಮ ಸಂವಿಧಾನದ ಪ್ರಮುಖ ವೈಶಿಷ್ಟ್ಯಗಳಾಗಿದೆ. ನಾವೆಲ್ಲರೂ ಸಂವಿಧಾನವನ್ನ ಓದೋಣ. ಸಂವಿಧಾನಬದ್ಧ ಹಕ್ಕುಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ಸಂವಿಧಾನಬದ್ಧವಾಗಿ ನಡೆದುಕೊಳ್ಳೋಣ.